ಕರ್ನಾಟಕ ಬಂದ್ ವಿಚಾರದಲ್ಲಿ ಫಿಲ್ಮ್ ಚೇಂಬರ್ ಫೈಟ್ ಮಾಡ್ತಾ ಇದೆ. ವಾಣಿಜ್ಯ ಮಂಡಳಿ ಸಂಘಟನೆಗಳ ನಡುವೆ ಜಟಾಪಟಿ ನಡೆಯತಾ ಇದೆ. ಈಗ ಅನೇಕರು ಮಾತನಾಡ್ತಾ ಇದ್ರು, ಏನ್ರಪ್ಪ ಇದು, ಎಂಇಎಸ್ ಬಂದು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ಭಗ್ನ ಮಾಡೋಕೆ ವಿರೂಪಗೊಳಿಸೋದಕ್ಕೂ, ಈ ಕಡೆ ನಾವುಗಳು ಕನ್ನಡಿಗರು ಕರ್ನಾಟಕ ರಾಜ್ಯದ ಅಂಗಡಿ ಮುಚ್ಚಿಸಿಕೊಂಡು ಬಸ್ಗಳು ಓಡಿಸ್ತೆ, ಜನಗಳಿಗೆ ತೊಂದರೆ ಕೊಟ್ಟುಕೊಂಡು ಫಿಲ್ಮ್ಗಳು ರಿಲೀಸ್ ಮಾಡದೆ ವ್ಯಾಪಾರ ವಹಿವಾಟುಗಳಿಗೆ ಅಡ್ಡಿ ಮಾಡ್ಕೊಂಡು ಕೂತ್ರೆ ಏನು ಗತಿ? ಹೊಸ ವರ್ಷಕ್ಕೆ ಮುನ್ನ ದಿನ ಅಂತ ಕೆಲಸ ಮಾಡ್ಕೊಂಡು ಕೂತ್ರೆ ಯಾರಿಗೆ ನಷ್ಟನಪ್ಪ? ಮರಾಠಿಗರಿಗೆ ನಷ್ಟ ಆಯ್ತಾ? ಮಹಾರಾಷ್ಟ್ರಕ್ಕೆ ನಷ್ಟ ಆಯ್ತಾ? ಹಿಮೇಶ್ಗೆ ನಷ್ಟ ಆಯ್ತಾ? ನಮ್ಮ ಜನಕ್ಕೆ ತೊಂದರೆ, ನಮ್ಮ ಜನಕ್ಕೆ ನಷ್ಟ, ನಮ್ಮ ಜನಕ್ಕೆ ಕೆಲಸ ಹಾಳು, ನಮ್ಮ ಜನಕ್ಕೆ ಆದಾಯದ ಕೊರತೆ, ಇಷ್ಟೆಲ್ಲ ಇದ್ದಾಗ ಏನ್ರಪ್ಪ ಯಾಕಪ್ಪ ಬಂದ್ ಮಾಡ್ಕೊಳ್ತಾ ಇದ್ದೀ ಅಂತ ಸಹಜವಾಗಿ ಒಂದು ಪ್ರಶ್ನೆ ಇದ್ದಿತ್ತು. ಇದೀಗ ಚಿತ್ರರಂಗ ಏನೋ ಬೆಂಬಲ ಕೊಟ್ಟುಬಿಡುತ್ತೆ ಅಂತ ಹೇಳಿ ಈ ಸಾರಾ ಗೋವಿಂದ್ ಅವರ ಆದಿಯಾಗಿ ಅನೇಕರು ಅಂದುಕೊಂಡಿದ್ರು. ಆದರೆ ಇದೀಗ ಕರ್ನಾಟಕ ಬಂದ್ಗೆ ಚಿತ್ರರಂಗ, ನೋಡ್ರಪ್ಪ ನೀವು ಬಂದ್ ಮಾಡ್ತೀರಾ ಮಾಡ್ಕೊಳ್ಳಿ, ನೈತಿಕವಾಗಿ ಸಪೋರ್ಟ್ ಮಾಡ್ತೀವಿ, ಆದರೆ ಫಿಲ್ಮ್ ಥಿಯೇಟರ್ನ ಓಪನ್ ಮಾಡಬೇಡಿ, ಶೂಟಿಂಗ್ ಮಾಡಬೇಡಿ, ಸಿನಿಮಾ ರಿಲೀಸ್ ಮಾಡಬೇಡಿ ಅಂದರೆ ನಾವು ಆ ರೀತಿಯಲ್ಲಿ ಮಾಡಲಿಕ್ಕೆ ಬರಲ್ಲ. ಕರ್ನಾಟಕ ಬಂದ್ಗೆ ನಾವು ನೈತಿಕವಾಗಿ ಸಪೋರ್ಟ್ ಮಾಡ್ತೀವಿ ವಿನಃ ಚಿತ್ರರಂಗದ ಸಪೋರ್ಟ್ ನೈತಿಕವಾಗಿರುತ್ತೆ. ಆದರೆ ಸಿನಿಮಾ ರಿಲೀಸ್ ಮಾಡದೆ, ಚಿತ್ರೀಕರಣವನ್ನು ಮಾಡಿಕೊಳ್ಳದೆ, ಸಿನಿಮಾ ರಂಗದ ಚಟುವಟಿಕೆಯನ್ನು ಮಾಡದೆ ಇರಿ ಅಂತ ಹೇಳಿದ್ರೆ ಆಗಲ್ಲ ಅಂತ ಹೇಳಿದ್ದಾರೆ. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಡಿಸೆಂಬರ್ 31ಕ್ಕೆ ಮೂರು ಕನ್ನಡ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತಪ್ಪ, ಅದು ರಿಲೀಸ್ ಮಾಡ್ತೀವಿ ನಾವು. ಡಿಸೆಂಬರ್ 31ಕ್ಕೆ ಲವ್ ಯು ರಚ್ಚು ಅರ್ಜುನ್ ಗೌಡ ರಿಲೀಸ್ ಆಗ್ತಾ ಇದೆ. ಡಿಸೆಂಬರ್ 31ಕ್ಕೆ ಚಿತ್ರರಂಗದ ಯಾವುದೇ ಚಟುವಟಿಕೆ ನಾವು ಸ್ಟಾಪ್ ಮಾಡಲ್ಲ ಅಂಥೇಳಿ ಫಿಲ್ಮ್ ಚೇಂಬರ್ ಉಪಾಧ್ಯಕ್ಷ ಉಮೇಶ್ ಬಣಕಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ಬಣಕಾರ ಬೇಕಾದರೂ ಹೇಳಿ ಬಂದ್ ಮಾಡೇ ಮಾಡ್ತೀವಿ ಅಂತ ಒಂದು ಕಡೆ ಸಂಘಟನೆಗಳ ಕಡೆಯಿಂದನೂ ಕೂಡ ಒಂದು ಮಾತು ಕೇಳಿ ಬಂದಿತ್ತು. ಇದೀಗ ಡಿಸೆಂಬರ್ 31ರಂದು ಮೂರು ನಾಲ್ಕು ಕನ್ನಡ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಬಂದ್ಗೆ ಸಪೋರ್ಟ್ ಮಾಡ್ತೀವಿ, ಆದರೆ ಸಿನಿಮಾ ರಿಲೀಸ್ ಮಾಡದೆ ನಾವಿರಲ್ಲ. ಮಹಾರಾಷ್ಟ್ರದವ್ರು ಏನೋ ಮಾಡಿಕೊಂಡ್ರು ಅಂಥೇಳಿ, ಎಂಇಎಸ್ ಅವ್ರು ಏನೋ ಮಾಡಿಕೊಂಡ್ರು ಅಂತ ಹೇಳಿದ್ರೆ ನಮ್ಮ ಅಲ್ಲಿಗೆ ಹೋಗ್ಬೇಕಾದ್ರೆ ನಷ್ಟ ಮಾಡೋಣ, ಅಲ್ಲಿಗೆ ಹೋಗ್ಬೇಕು ಪ್ರತಿಭಟನೆ ಮಾಡಿ ಅವರು ಬಂದ್ ಮಾಡುವಂತೆ ಮಾಡಿದ್ರೆ ಏನು ಅರ್ಥ ಇದೆ? ಅದು ಬಿಟ್ಬಿಟ್ಟು ನಮ್ಮ ರಾಜ್ಯವನ್ನು ಅಂದರೆ ನಮ್ಮನೆ ಬಾಗಿಲು ನಾವೇ ಹಾಕ್ಕೊಂಡು ನಮ್ಮನೆ ಜನಗಳಿಗೆ ನಾವೇ ಅವರು ವ್ಯಾಪಾರ ವಹಿವಾಟಿಗೆ ತೊಂದರೆ ಕೊಡ್ತಾ ಇದ್ದರೆ ಏನಂತಾರೆ ಇದನ್ನು? ಕೊರೋನಾಯಿಂದ ಆಗಿರೋ ಸಮಸ್ಯೆನೇ ಸಾಕು, ಸುಮಾರು ಸಮಸ್ಯೆ ಚಿತ್ರರಂಗ ಫೇಸ್ ಮಾಡ್ತಾ ಇದೆ. ಬೆಂಬಲ ಬೇಡ ಅಂತ ನಿರ್ಮಾಪಕರು ಮಂಡಳಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಬಂದ ದಿನ ಫಿಲ್ಮ್ ಚೇಂಬರ್ ಎದುರುಗಡೆ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ ಅಂತ ಇವರು ಹೇಳ್ತಾ ಇದ್ದಾರೆ. ಆದರೆ ಚಿತ್ರರಂಗದ ಯಾವುದೇ ಚಟುವಟಿಕೆ ಸ್ಥಗಿತಗೊಳಿಸಲ್ಲ ಅಂಥೇಳಿ ಫಿಲ್ಮ್ ಚೇಂಬರ್ನ ಉಪಾಧ್ಯಕ್ಷ ಉಮೇಶ್ ಬಣಕಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ.